2015 ತೆರೆ ಕಂಡ ಯುರೋಪಿಯನ್ ಫ್ಯಾಂಟಸಿ ಮೂವಿ, ಇದರ ಡೈರೆಕ್ಟರ್ ಮ್ಯಾಟನ್ ಗ್ಯಾರನ್. ಸ್ನೇಹಿತರೆ, ಈ ಟೇಲ್ಸ್ ಆಫ್ ದ ಟೇಲ್ಸ್ ಎನ್ನುವ ಮೂವಿ ಮೂರು ಅದ್ಭುತವಾದ ಕಥೆಗಳಿಂದ ಕೂಡಿರುತ್ತೆ. ಮೊದಲನೆಯದು ನಂಬರ್ ಒನ್ ಸ್ಟೋರಿ, ಇದು ಲಾಂಗ್ರೆಲ್ಲಿ ಎನ್ನುವ ರಾಜ ಮತ್ತು ರಾಣಿಗೆ ಸಂಬಂಧಪಟ್ಟ ಕತೆ. ಆ ರಾಜ್ಯದಲ್ಲಿರುವ ರಾಜನಿಗೆ ತನ್ನ ರಾಣಿ ಅಂದರೆ ತುಂಬ ಇಷ್ಟ. ತನ್ನ ರಾಣಿ ಯಾವಾಗಲೂ ಸಂತೋಷದಿಂದ ಇರಬೇಕು ಎಂದು ಅಂದ್ಕೊಳ್ತಾ ಇರ್ತಾನೆ. ಬ್ಯಾಡ್ ಲಕ್ ಅಂದರೆ ಅವರಿಗೆ ಮಕ್ಕಳು ಇರೋದಿಲ್ಲ. ಸೊ ಈ ಕಾರಣದಿಂದ ಅವಳು ಯಾವಾಗಲೂ ನೋವನ್ನು ಅನುಭವಿಸ್ತಾ ಇರ್ತಾಳೆ. ಆ ರಾಜ್ಯದಲ್ಲಿರುವ ವೈದ್ಯರು ಎಲ್ಲರೂ ಕೂಡಿ ಎಲ್ಲ ತರಹದ ಚಿಕಿತ್ಸೆಗಳು ಮಾಡಿದರೂ ಕೂಡ ಎಂತಹ ಪ್ರಯೋಜನ ಕಾಣಿಸುವುದಿಲ್ಲ. ಒಂದು ದಿನ ರಾಣಿನ ಖುಷಿಪಡಿಸುವುದಕ್ಕೆ ರಾಜ ಸರ್ಕಸ್ನ ಕರೆಸ್ತಾನೆ. ಆದರೆ ಸರ್ಕಸ್ಗೆ ಬಂದಿರುವಲ್ಲಿ ಒಬ್ಬ ಮಹಿಳೆ ಗರ್ಭಿಣಿ. ಅವಳನ್ನು ನೋಡಿದ ರಾಣಿ ಇನ್ನೂ ಹೆಚ್ಚು ನೋವನ್ನು ಅನುಭವಿಸ್ತಾಳೆ. ಕೋಪದಿಂದ ಮನೆಯಲ್ಲಿರುವ ವಸ್ತುಗಳನ್ನು ಹೊಡೆದು ಹಾಕ್ತಾಳೆ. ಆ ಥರ ತಾನು ತನ್ನ ರೂಮ್ನಲ್ಲಿ ಅಳುತ್ತಿರುವಾಗ ಅಲ್ಲಿಗೆ ರಾಜ ಬಂದು, ನಿನಗೋಸ್ಕರ ನಾನು ಏನು ಮಾಡುವುದಕ್ಕಾದರೂ ರೆಡಿ ಆಗಿದ್ದೇನಂತ ಹೇಳಿ, ನೀನು ಈ ಥರ ಇರುವುದು ನನಗೆ ತುಂಬ ನೋವು ಉಂಟು ಮಾಡ್ತಾ ಇದೆ ಅಂತ ಆ ರಾಜ ಹೇಳ್ತಾನೆ. ನಂತರದ ದಿನ ಆ ಕೋಟೆ ಒಳಗಡೆ ಬ್ಲ್ಯಾಕ್ ಕೋಟ್ನ ಧರಿಸಿ ಒಬ್ಬ ಮುದುಕ ಬರ್ತಾನೆ. ನಿಮಗೆ ಮಕ್ಕಳು ಆಗುವುದರಲ್ಲಿ ನಾನು ಸಹಾಯವನ್ನು ಮಾಡ್ತೀನಿ ಅಂತ ಹೇಳ್ತಾನೆ. ನಿನ್ನಂಥವರು ಬಹಳ ಜನರು ಬಂದು ಎಷ್ಟೋ ವಿಷಯಗಳನ್ನು ಹೇಳಿ ಹೋಗಿಬಿಟ್ಟಿದ್ದಾರೆ ಅಂತ ಹೇಳಿ, ಈ ವಿಷಯದಲ್ಲಿ ನಮಗೆ ಯಾರೂ ಎಂತಹ ಸಹಾಯವನ್ನು ಮಾಡುವುದಕ್ಕೆ ಆಗ್ತಾ ಇಲ್ಲ ಅಂತ ರಾಜ ಮಾತಾಡ್ತಾನೆ. ಆದರೆ ಅಲ್ಲಿಗೆ ಬಂದಿರುವ ಆ ಮುದುಕ ಇದು ಸಾಧ್ಯವಂತ ಹೇಳಿ ರಾಜನಿಗೆ ಹೇಳ್ತಾನೆ, ಈ ಪ್ರಪಂಚ ಹೇಗೆ ಕೆಲಸ ಮಾಡುತ್ತೋ ನನಗೆ ಗೊತ್ತು. ಈ ಪ್ರಪಂಚವೆಲ್ಲ ಒಂದು ಬ್ಯಾಲೆನ್ಸ್ನಿಂದ ಇದೆ. ನೀವು ಒಂದು ಜೀವನವನ್ನು ಪಡೆಯಬೇಕೆಂದರೆ ಇನ್ನೊಂದು ಜೀವನ ತ್ಯಾಗ ಮಾಡಬೇಕಂತ ಹೇಳಿ, ಈ ಥರ ತ್ಯಾಗ ಮಾಡಿದ ನಂತರ ಪ್ರಪಂಚವೆಲ್ಲ ಬ್ಯಾಲೆನ್ಸ್ನಿಂದ ಇರುತ್ತಂತ ಹೇಳ್ತಾನೆ. ಇಂಬ್ಯಾಲೆನ್ಸ್ ಎನ್ನುವುದು ಇರಲ್ವಂತ ಆ ಮುದುಕ ಹೇಳ್ತಾನೆ. ಇದಕ್ಕೆ ಅವರಿಬ್ಬರು ಒಪ್ಪಿಕೊಳ್ತಾರೆ. ಆದ್ದರಿಂದ ಆ ಮುದುಕ ಸಮುದ್ರದ ಜೀವನ ಹುಡುಕಿ ಅದನ್ನು ಸಾಯಿಸಿ ನಂತರ ಅದರ ಹಾರ್ಟ್ನ ಹೊರ ತೆಗೆಯಬೇಕು. ನಂತರ ಆ ಹಾರ್ಟ್ನ ಬಿಸಿ ಮಾಡುವುದಕ್ಕೆ ಒಬ್ಬ ಪವಿತ್ರವಾದ ಹುಡುಗಿ ಒಂಟಿಯಾಗಿ ಇರಬೇಕು. ಆ ಥರ ಬಿಸಿ ಮಾಡಿರುವ ಎದೆಯನ್ನು ರಾಣಿ ತಿನ್ನಬೇಕು. ಈ ಥರ ಮಾಡಿದರೆ ರಾಣಿ ಗರ್ಭಿಣಿ ಆಗ್ತಾಳೆ ಅಂತ ಆ ಮುದುಕ ಹೇಳ್ತಾನೆ. ಸೊ ಅವರಿಗೆ ಹೇಗಾದರೂ ಸರಿ ಮಕ್ಕಳು ಬೇಕಂತ ರಾಜ ಆ ಸಮುದ್ರ ಜೀವನ ಭೇಟಿಯಾಗಲು ಹೋಗ್ತಾನೆ. ಆ ಥರ ರಾಜ ನದಿಯಲ್ಲಿ ಇಳಿದ ನಂತರ ಸಮುದ್ರದ ರಾಕ್ಷಸಿನ ನೋಡ್ತಾನೆ. ಅದು ಬಹಳವಾಗಿ ದೊಡ್ಡದಾಗಿ ಬಿಳಿ ಬಣ್ಣದಲ್ಲಿ ಭಯಂಕರವಾಗಿ ಇರುತ್ತೆ. ಅದೃಷ್ಟದಿಂದ ಆ ಜೀವಿ ಮಲಗಿರುತ್ತೆ. ಸೊ ಆವಾಗ ರಾಜ ಆ ಜೀವಿನ ಖಡ್ಗದಿಂದ ಚುಚ್ಚಿ ಸಾಯಿಸಿಬಿಡ್ತಾನೆ. ಆದರೆ ಅದು ಸಾಯುವ ಮುನ್ನ ತನ್ನ ಬಾಲದಿಂದ ರಾಜನನ್ನು ಹೊಡೆಯುವುದರಿಂದ ರಾಜ ಗಾಯಕ್ಕೆ ಗುರಿಯಾಗ್ತಾನೆ. ತಾನು ವಿಜಯವನ್ನು ಸಾಧನೆ ಮಾಡಿದರೂ ಸಹ ಗಾಯಗಳು ಹೆಚ್ಚಾಗಿರುವುದರಿಂದ ಅಲ್ಲೇ ಸತ್ತು ಹೋಗಿಬಿಡ್ತಾನೆ. ನಂತರ ಅಲ್ಲಿಗೆ ರಾಣಿ ಬಂದು ಆ ಜೀವಿ ಹಾರ್ಟನ್ನು ಒಂದು ಬಟ್ಟೆಯಲ್ಲೇ ಇಟ್ಕೊಂಡು ತಿರುಗಿ ಕೋಟೆಗೆ ತೆಗೆದುಕೊಂಡು ಹೋಗ್ತಾಳೆ. ಆ ಹಾರ್ಟ್ನ ಬಿಸಿ ಮಾಡುವುದಕ್ಕೆ ಒಬ್ಬ ಹುಡುಗಿ ಬೇಕಿರುವುದರಿಂದ ಅಲ್ಲಿ ಕೆಲಸ ಮಾಡುವವರಿಂದ ಒಬ್ಬ ಹುಡುಗಿನ ಸೆಲೆಕ್ಟ್ ಮಾಡ್ತಾಳೆ. ರಾಣಿ ಅವಳಿಗೆ ಈ ಹಾರ್ಟ್ನ ಬಿಸಿ ಮಾಡಬೇಕಂತ ಹೇಳ್ತಾಳೆ. ಆದರೆ ಆ ಹುಡುಗಿ ಆ ಹಾರ್ಟ್ನ ನೀರಿನಲ್ಲಿ ಹಾಕಿ ಬೇಯಿಸುವಾಗ ತನಗೆ ಏನೋ ಒಂದು ಥರ ಫೀಲಿಂಗ್ ಬರುತ್ತೆ. ಆ ತಕ್ಷಣವೇ ಅವಳು ಕೂಡ ಗರ್ಭಿಣಿ ಆಗಿಬಿಡ್ತಾಳೆ. ಆ ಹಾರ್ಟ್ನ ಬೇಯಿಸಿದ ನಂತರ ರಾಣಿ ಅದನ್ನು ತಿಂತಾಳೆ. ಈ ಸೀನ ನೋಡುವುದಕ್ಕೆ ತುಂಬ ಭಯಂಕರ ಮತ್ತು ವಿಚಿತ್ರವಾಗಿರುತ್ತೆ. ಸೊ ಆ ಮುದುಕ ಹೇಳಿದ ಹಾಗೆ ಆ ರಾಣಿ ಗರ್ಭಿಣಿಯಾಗಿ ಒಂದು ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಆದರೆ ಸೇಮ್ ಅದೇ ಸಮಯಕ್ಕೆ ಕೆಲಸದವಳು ಕೂಡ ಒಂದು ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ರಾಣಿ ತನ್ನ ಮಗನಿಗೆ ಏಲಿಯಸ್ ಅಂತ ಹೆಸರನ್ನು ಇಟ್ಟರೆ ಕೆಲಸದವಳು ತನ್ನ ಮಗುಗೆ ಜೋನಾ ಅಂತ ಹೆಸರನ್ನು ಇಡ್ತಾಳೆ. ಇಂಟ್ರೆಸ್ಟಿಂಗ್ ಇದೆ ಅಲ್ವಾ? ಸೀನ್ ಕಟ್ ಮಾಡಿದರೆ 16 ವರ್ಷಗಳ ನಂತರ ಇಬ್ಬರು ಮಕ್ಕಳರು ದೊಡ್ಡರಾಗ್ತಾರೆ. ರಾಣಿ ತನ್ನ ಮಗನ ಜೊತೆ ತುಂಬ ಸಂತೋಷವಾಗಿರ್ತಾಳೆ. ಆದರೆ ಆ ಇಬ್ಬರು ಮಕ್ಕಳು ಸಾಧಾರಣ ಮಕ್ಕಳಿಗಿಂತ ಸ್ವಲ್ಪ ವಿಚಿತ್ರವಾಗಿರ್ತಾರೆ. ಅವರಿಬ್ಬರ ಹೇರ್ಸ್ ಸಮುದ್ರದ ಜೀವಿಯ ಥರ ಹೋಲಿಕೆಯ ಬಿಳಿ ಬಣ್ಣದಲ್ಲಿರುತ್ತವೆ. ಆದರೆ ಅವರಿಬ್ಬರು ಟ್ವಿನ್ಸ್ ಥರ ನೋಡುವುದಕ್ಕೆ ಒಂದೇ ಥರ ಇರ್ತಾರೆ. ಅದೇ ಥರ ಅವರಿಬ್ಬರಿಗೂ ಜೊತೆಗೂಡಿ ಇದ್ದು ಸ್ನೇಹದಿಂದ ಇರ್ತಾರೆ. ಆದರೆ ರಾಣಿಗೆ ಅವರಿಬ್ಬರ ಸ್ನೇಹಿತರಾಗಿ ಇರುವುದು ಇಷ್ಟವಿರುವುದಿಲ್ಲ. ಏಲಿಯಸ್ಗೆ ಜೋನನ ಜೊತೆ ಸ್ನೇಹವನ್ನು ಮಾಡಬೇಡ ಅಂತ ಹೇಳ್ತಾಳೆ. ಯಾಕಂದರೆ ತನ್ನ ಮಗ ಒಬ್ಬ ರಾಜ ಆಗಿರುವುದರಿಂದ ಕೆಲಸದವಳ ಮಗನ ಜೊತೆ ಸ್ನೇಹ ಮಾಡುವುದು ಅವಳಿಗೆ ಇಷ್ಟ ಇರುವುದಿಲ್ಲ. ಆದರೆ ಏಲಿಯಸ್ ತನ್ನ ತಾಯಿಯ ಮಾತುಗಳ ಬಗ್ಗೆ ತಲೆ ಕೆಳಿಸಿಕೊಳ್ಳದೆ ಜೋನಾ ಜೊತೆ ಅಡ್ಡಾಡ್ತಾ ಇರ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಒಂದು ದಿನ ರಾಣಿ ಕೆಲಸದವಳನ್ನು ಕರೆಸಿ, ಇನ್ನೊಂದು ಸಲ ಏಲಿಯಸ್ ಜೊತೆ ನಿನ್ನ ಮಗನನ್ನು ನಾನು ನೋಡಿದರೆ ನಿಮ್ಮನ್ನು ನಾನು ಈ ರಾಜ್ಯದಿಂದ ಬಹಿಷ್ಕರಿಸುತ್ತೇನೆ ಅಂತ ವಾರ್ನಿಂಗ್ನ ಕೊಡ್ತಾಳೆ. ಅಲ್ಲಿಂದ ಅವರಿಬ್ಬರು ಭೇಟಿಯಾಗುವುದಕ್ಕೆ ಪ್ರಯತ್ನವನ್ನು ಮಾಡೋದಿಲ್ಲ. ಆದರೆ ಒಂದು ದಿನ ಅವರಿಬ್ಬರು ಲಿಮಿಟ್ಸ್ನ ಕ್ರಾಸ್ ಮಾಡ್ತಾರೆ. ಜೋನಾ ಏಲಿಯಸ್ ಬಟ್ಟೆಗಳನ್ನು ಹಾಕಿಕೊಂಡು ರಾಣಿ ಹತ್ತಿರಕ್ಕೆ ಹೋಗ್ತಾನೆ. ರಾಣಿ ತನ್ನ ಮಗ ಅಂತ ಭಾವಿಸಿ ಅವನನ್ನು
ಪ್ರೀತಿಯಿಂದ ಮಾತನಾಡಿಸ್ತಾಳೆ. ಆದರೆ ಸ್ವಲ್ಪ ಅನುಮಾನ ಇರುತ್ತೆ. ಕೊನೆಗೆ ಸತ್ಯವನ್ನು ತಿಳಿದುಕೊಂಡು ಜೋನಾನ ಆ ರಾಜ್ಯದಿಂದ ಬಹಿಷ್ಕರಿಸಬೇಕೆಂದು ನಿರ್ಣಯವನ್ನು ತೆಗೆದುಕೊಳ್ತಾಳೆ. ಏಲಿಯಾಸ್ ಜೋನಾನ ತಡೆಯುವುದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಜೋನಾನ್ ಇಲ್ಲದೆ ಹೋಗಿ ಬಿಡಬೇಕಂತ ಅಂದ್ಕೊಳ್ತಾಳೆ. ಜೋನ ಹೋಗುವ ಮುಂಚೆ ಒಂದು ಮರದ ಹತ್ತಿರ ಒಂದು ರಂಧ್ರವನ್ನು ಮಾಡಿ ನೀರು ಬರುವ ಥರ ಮಾಡ್ತಾನೆ. ಈ ನೀರು ಸ್ವಚ್ಛವಾಗಿ ಇರುವವರೆಗೂ ನಾನು ಜೀವಂತವಾಗಿ ಇದ್ದೀನಿ ಅಂತ ಅರ್ಥ. ಒಂದು ವೇಳೆ ಅವು ಕೆಂಪು ಬಣ್ಣ ಬಂದರೆ ನಾನು ಅಪಾಯದಲ್ಲಿ ಸಿಲುಕಿಕೊಂಡಿದ್ದೀನಿ ಅಂತ ಏಲಿಯಾಸ್ಗೆ ಹೇಳಿ ಹೋಗಿಬಿಡ್ತಾನೆ. ಆ ಥರ ಕೆಲವು ತಿಂಗಳು ಕಳೆದು ಹೋಗ್ತಾವೆ. ಹಾಗೆ ಏಲಿಯಾಸ್ ಪ್ರತಿದಿನ ಆ ಮರದ ಹತ್ತಿರಕ್ಕೆ ಬಂದು ಆ ನೀರು ಕೆಂಪಾಗಿ ಬದಲಾವಣೆ ಆಗಿದೆಯೋ ಇಲ್ವೋ ಅಂತ ನೋಡ್ತಾನೆ. ಒಂದು ದಿನ ಆ ನೀರು ಕೆಂಪು ಬಣ್ಣದಿಂದ ಬರುತ್ತೆ. ಏನೋ ತಪ್ಪು ನಡೆದಿದೆ, ಹಾಗೆ ಜೋನಾ ಜೀವನ ಕಷ್ಟದಲ್ಲಿದೆ ಅಂತ ಏಲಿಯಾಸ್ ತಿಳಿದುಕೊಂಡು ಜೋನಾನ ಹುಡುಕುವುದಕ್ಕೆ ತನ್ನ ತಾಯಿಗೆ ಹೇಳದೆ ಕೇಳದೆ ರಾಜ್ಯದಿಂದ ಹೊರಗಡೆ ಹೋಗಿಬಿಡ್ತಾನೆ. ಎಷ್ಟೋ ಪ್ರಯತ್ನಗಳು ಮಾಡಿದ ನಂತರ ಅವನು ಜೋನಾ ಇರುವ ಮನೆಯನ್ನು ಕಂಡುಹಿಡಿತಾನೆ. ಅಲ್ಲಿಗೆ ಜೋನಾ ಒಂದು ಹುಡುಗಿನ ಮದುವೆ ಮಾಡಿಕೊಂಡು ಇರ್ತಾನೆ. ನೋಡುವುದಕ್ಕೆ ಜೋನಾ ಏಲಿಯಾಸ್ ಒಂದೇ ಥರ ಕಾಣಿಸುವುದರಿಂದ ಏಲಿಯಾಸ್ ನೋಡಿ ಜೋನಾ ಮನೆಗೆ ತಿರುಗಿ ಬಂದಿದ್ದಾನೆಂದು ಹೇಳಿ ತುಂಬ ಸಂತೋಷವಾಗಿರ್ತಾರೆ. ಆದರೆ ಆವಾಗಲೇ 5 ದಿನಗಳ ಹಿಂದೆ ಜೋನಾ ಕಾಡಿಗೆ ಹೋಗಿ ತಿರುಗಿ ಬಂದಿಲ್ಲ ಅಂತ ಅವರಿಂದ ಏಲಿಯಾಸ್ ತಿಳಿದುಕೊಳ್ತಾನೆ. ಆದ್ದರಿಂದ ಜೋನಾನ ಹುಡುಕುವುದಕ್ಕೆ ಕಾಡಿಗೆ ಹೋಗ್ತಾನೆ. ಇನ್ನೊಂದು ಕಡೆ ರಾಣಿ ತನ್ನ ಮಗನ ಬಗ್ಗೆ ಯೋಚನೆ ಮಾಡ್ತಾ ತುಂಬ ನೋವು ಪಡ್ತಾ ಇರ್ತಾಳೆ. ರಾಜ್ಯವೆಲ್ಲ ಹುಡುಕ್ತಾಳೆ, ಆದರೆ ಎಂತಹ ಸಮಾಚಾರ ಇರುವುದಿಲ್ಲ. ಅದೇ ಸಮಯದಲ್ಲಿ ಸ್ಟಾರ್ಟಿಂಗ್ನಲ್ಲಿ ಕಾಣಿಸಿಕೊಂಡಿರುವ ಆ ಮುದುಕ ಮತ್ತೆ ರಾಣಿನ ಭೇಟಿಯಾಗ್ತಾನೆ. ನಿನ್ನ ಮಗ ತಿರುಗಿ ರಾಜ್ಯಕ್ಕೆ ಬರಬೇಕಂದ್ರೆ ನಿನ್ನ ಜೀವನವನ್ನು ತ್ಯಾಗ ಮಾಡಬೇಕಂತ ಆ ಮುದುಕ ಹೇಳ್ತಾನೆ. ಇದಕ್ಕೆ ರಾಣಿ ಒಪ್ಪಿಕೊಳ್ತಾಳೆ. ಇನ್ನೊಂದು ಕಡೆ ಜೋನಾ ಕಾಡಿನಲ್ಲಿ ಸಿಗಾಕಿಕೊಂಡು ತುಂಬ ಗಾಯಗೊಂಡಿರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಒಂದು ದೊಡ್ಡ ರಾಕ್ಷಸಿ ಜೋನಾ ಮೇಲೆ ದಾಳಿಯನ್ನು ಮಾಡುತ್ತೆ. ಜೋನಾನ ಸಾಯಿಸುವುದಕ್ಕೆ ಪ್ರಯತ್ನ ಮಾಡುತ್ತೆ. ಜೋನಾ ಜೋರಾಗಿ ಕೂಗಾಡ್ತಾ ಇರ್ತಾನೆ. ಜೋನಾಗೋಸ್ಕರ ಅಲ್ಲೇ ಹುಡುಕುತ್ತಿರುವ ಏಲಿಯಾಸ್ ಜೋನಾ ಕೂಗಾಡುವ ಶಬ್ದಗಳನ್ನು ಕೇಳಿಸಿಕೊಂಡು ಅಲ್ಲಿಗೆ ಬರ್ತಾನೆ. ಜೋನಾನ ಕಾಪಾಡಿ ತನ್ನ ಹತ್ತಿರ ಇರುವ ಖಡ್ಗದಿಂದ ಆ ರಾಕ್ಷಸಿನ ಸಾಯಿಸಿಬಿಡ್ತಾನೆ. ಆದರೆ ಇಲ್ಲಿ ಟ್ವಿಸ್ಟ್ ಏನಂದರೆ ಆ ರಾಕ್ಷಸಿ ಬೇರೆ ಯಾರೂ ಅಲ್ಲ, ತನ್ನ ತಾಯಿಯೇ. ಏಲಿಯಾಸ್ ತನ್ನ ತಾಯಿಯನ್ನು ಕೊಂದಿದ್ದಾನೆಂದು ತನಗೆ ತಿಳಿಯುವುದಿಲ್ಲ. ಜೋನಾ ಸೇಫ್ ಆಗಿ ಹೊರಗಡೆ ಬೀಳ್ತಾನೆ. ಏಲಿಯಾಸ್ ಆ ರಾಜ್ಯಕ್ಕೆ ರಾಜನಾಗ್ತಾನೆ. ಇಲ್ಲಿಗೆ ಸ್ಟೋರಿ ನಂಬರ್ 1 ಎಂಡ್ ಆಗುತ್ತೆ. ಸ್ನೇಹಿತರೆ, ಎರಡನೇ ಸ್ಟೋರಿ ಬಗ್ಗೆ ತಿಳಿದುಕೊಳ್ಳುವ ಮುಂಚೆ, ಇಲ್ಲಿಯವರೆಗೂ ಈ ನಮ್ಮ ಮಸ್ತ್ ಮೂವಿ ಮಗ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಚಾನಲ್ನಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಎಕ್ಸ್ಪ್ಲನೇಷನ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುವುದಕ್ಕೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವಾಗ ಸ್ಟೋರಿ ನಂಬರ್ 2. ಈ ಸ್ಟೋರಿ ಒಬ್ಬ ರಾಜನಿಗೆ ಮತ್ತು ಓಲ್ಡ್ ಲೇಡಿಗೆ ಸಂಬಂಧಪಟ್ಟಿರೋದು. ಈ ರಾಜನಿಗೆ ಹುಡುಗಿಯರ ಜೊತೆ ಹುಚ್ಚು ಜಾಸ್ತಿ. ಇವನ ಸುತ್ತ ಬಹಳ ಜನ ಹುಡುಗಿಯರು ಇರ್ತಾರೆ. ದಿನವೆಲ್ಲ ಕುಡಿಯುತ್ತಾ ತನ್ನ ರಾಣಿಯರಿಗೋಸ್ಕರ ಕಾಯ್ತಾ ಇರ್ತಾನೆ. ಎಷ್ಟೋ ಜನ ಹುಡುಗಿಯರ ಜೊತೆ ಅಡ್ಡಾಡಿದರೂ ಮನಸ್ಫೂರ್ತಿಯಾಗಿ ಒಬ್ಬ ಹುಡುಗಿಯ ಜೊತೆ ಮದುವೆ ಮಾಡ್ಕೊಳ್ಬೇಕಂತ ಅಂದ್ಕೊಳ್ತಾನೆ. ಆದರೆ ಅವನು ಇರುವ ಪ್ರದೇಶದ ಸಮೀಪದಲ್ಲಿ ಇಬ್ಬರು ಓಲ್ಡ್ ಲೇಡೀಸ್ ವಾಸಿಸುತ್ತಾ ಇರ್ತಾರೆ. ಇವರಿಬ್ಬರಿಗೂ ಇನ್ನೂ ಮದುವೆ ಆಗಿಲ್ಲ. ಆದರೆ ಇವರ ವಾಯ್ಸ್ ತುಂಬ ಅದ್ಭುತವಾಗಿರುತ್ತೆ. ಒಂದು ದಿನ ಆ ಓಲ್ಡ್ ಲೇಡೀಸ್ನಲ್ಲಿ ಒಬ್ಬರು ಹಾಡು ಹಾಡುತ್ತಿರುವ ಸಮಯದಲ್ಲಿ ಆ ರಾಜ ಅವಳ ಕಂಠ ಧ್ವನಿ ಕೇಳ್ತಾನೆ. ಆ ಧ್ವನಿ ಆ ರಾಜನಿಗೆ ತುಂಬ ಇಷ್ಟವಾಗಿ ಬಿಡುತ್ತೆ. ತಕ್ಷಣವೇ ಆ ಧ್ವನಿಯನ್ನು ಫಾಲೋ ಮಾಡ್ತಾನೆ. ಆ ಧ್ವನಿ ಯಾರದು ಎಂದು ತಿಳಿದುಕೊಳ್ಳಬೇಕಂತ ತುಂಬ ಇಂಟೆನ್ಷನಿಂದ ಇರ್ತಾನೆ. ಆ ಹುಡುಗಿ ಮನೆಯಿಂದ ನಾಚಿಕೆ ಪಟ್ಟುಕೊಂಡು ಮನೆಯಿಂದ ಹೊರಬರ್ತಾ ಇಲ್ಲ ಅಂತ ಭಾವಿಸಿರ್ತಾನೆ. ಹಾಗೆ ಅವರಿಗೆ ಒಂದು ನೆಕ್ಲೆಸ್ನ ಗಿಫ್ಟ್ ಆಗಿ ಕೂಡ ಕೊಡ್ತಾನೆ. ಅವರಲ್ಲಿ ಒಬ್ಬರ ಹೆಸರು ಡೋರಾ, ಇನ್ನೊಬ್ಬರ ಹೆಸರು ಇಮಾ. ಡೋರಾಗ ಅತಿ ಆಸೆ ಹೆಚ್ಚಾಗಿ ಇರುತ್ತೆ. ಒಂದು ದಿನ ರಾಜ ಡೈರೆಕ್ಟಾಗಿ ಮನೆಗೆ ಹೋಗಿ ಆ ಮನೆಯ ಡೋರ್ ಬೆಲ್ನ ಹೊಡಿತಾನೆ. ಆ ಡೋರ್ ಬೆಲ್ ಶಬ್ದ ಕೇಳಿದ ತಕ್ಷಣವೇ ಇವರಿಬ್ಬರ ಹಣೆ ಬರಹಗಳು ಬದಲಾವಣೆ ಆಗಿಬಿಡ್ತಾವೆಂದು ದುರಾಸೆಯಿಂದ ಸಂತೋಷದಿಂದ ಇರ್ತಾರೆ. ಈ ಚಾನ್ಸ್ ಮಿಸ್ ಆದರೆ ಓಲ್ಡ್ ಲೇಡೀಸ್ ಜೀವನ ಪೂರ್ತಿ ಒಂಟಿಯಾಗಿರಬೇಕಾಗುತ್ತೆ. ರಾಜ ಅಲ್ಲಿ ಡೋರ್ನ ಓಪನ್ ಮಾಡಿ ನಿನ್ನ ಸುಂದರವಾದ ಮುಖವನ್ನು ನಾನು ನೋಡಬೇಕಂತ ಹೇಳ್ತಾನೆ. ಆದರೆ ಒಳಗೆ ಅವರಿಬ್ಬರು ಟೆನ್ಷನ್ ಆಗಿರ್ತಾರೆ. ಡೋರ ಓಪನ್ ಮಾಡಿದರೆ ಅವರು ಮುದುಕರು ಅಂತ ತಿಳಿದು ಆ ರಾಜ ಅಲ್ಲಿಂದ ಹೋಗಿಬಿಡ್ತಾನೆ. ಸೊ ಡೋರ ತುಂಬ ಚೆನ್ನಾಗಿ ಯೋಚನೆ ಮಾಡಿ, ಒಂದು ವಾರದ ನಂತರ ಬಂದರೆ ನನ್ನ ದೇಹದಲ್ಲಿ ಒಂದು ಪಾರ್ಟ್ನ ನಿಮಗೆ ತೋರಿಸುತ್ತೇನೆ ಅಂತ ಆ ರಾಜನಿಗೆ ಹೇಳ್ತಾಳೆ. ಆದರೆ ಆ ರಾಜ ತನ್ನ ಲವ್ ಸಕ್ಸಸ್ ಆಗಿದೆ ಎನ್ನುವ ಸಂತೋಷದಿಂದ ತಾನು ಹೇಳಿರುವ ಹಾಗೇನೆ ಒಂದು ವಾರದ ನಂತರ ತಿರುಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗಿಬಿಡ್ತಾನೆ. ಆದರೆ ಅವರು ಓಲ್ಡ್ ಲೇಡೀಸ್ ಆಗಿರುವುದರಿಂದ ಅವರ ಚರ್ಮವೆಲ್ಲ ಒಂದು ಥರ ಸುಕ್ಕು ಇರುತ್ತೆ. ಈ ವಾರದಲ್ಲಿ ಏನೋ ಒಂದು ಯೋಚನೆ ಮಾಡಬೇಕಂತ ಇಬ್ಬರು ಅಂದ್ಕೊಳ್ತಾರೆ.
ಓಲ್ಡ್ ಲೇಡೀಸ್ ದೇಹದಲ್ಲಿ ಕೇವಲ ಕೈ ಬೆರಳು ಮಾತ್ರವೇ ಸ್ವಲ್ಪ ಯೌವನದಿಂದ ಕೂಡಿರುತ್ತೆ. ಹಾಗೆ ಡೋರಾ ತನ್ನ ಕೈ ಬೆರಳು ಯೌವನವಾಗಿ ಕಾಣಿಸುವುದಕ್ಕೆ ಕೆಲವು ಗಿಡಮೂಲಿಕೆಗಳನ್ನು ಬಳಸ್ತಾಳೆ, ಆದರೆ ಫಲಿತ ಶೂನ್ಯವಾಗಿರುತ್ತೆ. ಆ ಕೈ ಬೆರಳು ಯೌವನದಿಂದ ಕಾಣಿಸುವುದಿಲ್ಲ, ಆದ್ದರಿಂದ ತುಂಬ ದುಃಖ ಪಡ್ತಾಳೆ, ಅಳ್ತಾಳೆ ಕೂಡ. ಇನ್ನೊಂದು ಕಡೆ ತುಂಬ ದಿನಗಳಿಂದ ಬಾಯಲ್ಲಿ ಬೆರಳನ್ನು ಇಟ್ಟುಕೊಳ್ಳುವ ಅಭ್ಯಾಸ ಮಾಡಿರುವ ಹಿಮ ಕೈ ಬೆರಳು ಯೌವನವಾಗಿ ಕಾಣಿಸುತ್ತೆ. ಆ ಥರ ರಾಜ ವಾರದ ನಂತರ ತಿರುಗಿ ಬಂದು ಮತ್ತೆ ಡೋರ್ನ ನಾಕ್ ಮಾಡ್ತಾರೆ. ಡೋರಾಗೆ ಏನು ಮಾಡಬೇಕೋ ಗೊತ್ತಿರಲಾರದಂತಹ ಪರಿಸ್ಥಿತಿಯಲ್ಲಿ ಹಿಮ ಕೈ ಬೆರಳನ್ನು ರಾಜನಿಗೆ ತೋರಿಸಿ ಇದೇ ನಿನಗೆ ನಾನು ಕೊಡಬೇಕೆಂದು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ರಾಜ ಮೊದಲೇ ಕಾಮದ ಆಸೆಯಿಂದ ಇರುವುದರಿಂದ ಕೈ ಬೆರಳು ತುಂಬ ಚೆನ್ನಾಗಿದೆ, ಇನ್ನು ನೀನು ತುಂಬ ಅದ್ಭುತವಾಗಿರ್ತೀಯ, ನನ್ನ ಜೊತೆ ಬಂದು ಬಿಡು ಅಂತ ಹೇಳ್ತಾನೆ. ಸತ್ಯ ಗೊತ್ತಾದರೆ ರಾಜ ಅವರಿಬ್ಬರನ್ನು ಸಾಯಿಸಿಬಿಡ್ತಾನೆ ಅಂತ ಇವರಿಗೆ ಗೊತ್ತು. ಆದ್ದರಿಂದ ಡೋರಾ ನಡುರಾತ್ರಿಯಲ್ಲಿ ನಿಮ್ಮ ಕೋಟೆಗೆ ಬರ್ತೀನಿ ಅಂತ ಹೇಳಿ ಆದರೆ ಎಲ್ಲ ಕತ್ತಲು ಆಗಿರಬೇಕಂತ ಹೇಳ್ತಾಳೆ. ಇದಕ್ಕೆ ಆ ರಾಜ ಒಪ್ಪಿಕೊಳ್ತಾನೆ. ಹಿಮ ಡೋರಾ ದೇಹವನ್ನು ಟೈಟಾಗಿ ಇರುವ ಥರ ಮಾಡ್ತಾಳೆ. ನಡುರಾತ್ರಿ ಆದ ನಂತರ ಒಬ್ಬ ಸೈನಿಕ ಡೋರಾನ ಕೋಟೆ ಒಳಗಡೆ ಕರೆದುಕೊಂಡು ಬರ್ತಾನೆ. ಆ ಕೋಟೆ ಎಲ್ಲ ಕತ್ತಲು ಆಗಿರುತ್ತೆ. ಅವತ್ತು ರಾತ್ರಿ ರಾಜ ಡೋರಾ ಜೊತೆ ಕಳಿತಾನೆ. ರಾಜ ಬೆಳಗ್ಗೆ ಎದ್ದು ನೋಡಿದರೆ ರಾಜನ ಪಕ್ಕದಲ್ಲಿ ಮುದುಕಿಯಾದ ಡೋರಾ ಇರ್ತಾಳೆ. ರಾತ್ರಿ ನಾನು ಈ ಮುದುಕಿ ಜೊತೆ ಮಲಗಿದ್ದೀನ ಅಂತ ಕೋಪದಿಂದ ಗಟ್ಟಿಯಾಗಿ ಕೂಗಾಡಿ ಡೋರಾನ ಆ ಕೋಟೆಯ ಕಿಟಕಿಯಿಂದ ಎಸೆದು ಬಿಡ್ತಾನೆ. ಕಿಟಕಿಯಿಂದ ಕೆಳಗಡೆ ಬಿದ್ದಿರುವ ಡೋರಾ ಕಾಡಿನಲ್ಲಿ ಒಂದು ಮರಕ್ಕೆ ಸಿಕ್ಕಾಕಿಕೊಳ್ತಾಳೆ. ಅಲ್ಲಿ ಅವಳಿಗೆ ಒಂದು ಮ್ಯಾಜಿಕ್ ನಡೆಯುತ್ತೆ. ಅಲ್ಲಿಗೆ ಒಬ್ಬ ಮಾಂತ್ರಿಕನು ಬಂದು ಡೋರಾನ ರಕ್ಷಣೆ ಮಾಡ್ತಾನೆ. ಆದರೆ ಆಶ್ಚರ್ಯಕರವಾಗಿ ಉದ್ದವಾದ ಹೇರ್ಸ್ ಇರುವ ಒಂದು ಸುಂದರವಾದ ಉಡುಗೆಯ ಥರ ಬದಲಾವಣೆ ಆಗಿಬಿಡ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ಬೇಟೆ ಆಡುವುದಕ್ಕೆ ರಾಜ ಕಾಡಿಗೆ ಬರ್ತಾನೆ. ಮೊದಲನೇ ಸಲ ನೋಡುವುದರಲ್ಲಿ ಯೌವನದಿಂದ ಕೂಡಿರುವ ಡೋರಾನ ಜೊತೆ ಪ್ರೀತಿಯಲ್ಲಿ ಬೀಳ್ತಾನೆ. ತನ್ನನ್ನು ಕೋಟೆಗೆ ಕರೆದುಕೊಂಡು ಹೋಗ್ತಾನೆ, ಅವಳನ್ನು ರಾಣಿನ ಮಾಡಬೇಕಂತ ನಿರ್ಣಯವನ್ನು ತಗೊಳ್ತಾನೆ. ಆದರೆ ಡೋರಾ ಯೌವನದ ವಯಸ್ಸಿನ ಹುಡುಗಿಯ ಥರ ಹೇಗೆ ಬದಲಾವಣೆ ಆಗಿದ್ದಾಳೆಂದು ಗೊತ್ತಿಲ್ಲ. ಯೌವನದ ವಯಸ್ಸಿನಲ್ಲಿರುವ ಡೋರಾ ತನ್ನ ಮದುವೆಗೆ ಹಿಮಾನ ಆಹ್ವಾನಿಸ್ತಾಳೆ. ಆದರೆ ಹಿಮಾಗೆ ಡೋರಾ ಯೌವನದ ವಯಸ್ಸಿನ ಹುಡುಗಿಯ ಥರ ಬದಲಾವಣೆ ಆಗಿದ್ದಾಳೆಂದು ಗೊತ್ತಿಲ್ಲ. ಡೋರಾ ಹಿಮಾಗೆ ಕಳಿಸಿರುವ ಡ್ರೆಸ್ ತುಂಬ ಬೆಲೆ ಇರುವುದು. ಹಿಮಾ ಆ ಡ್ರೆಸ್ನ ಹಾಕಿಕೊಂಡು ಮದುವೆಗೆ ಬರ್ತಾಳೆ. ಡೋರಾ ಹಿಮಾಗೆ ನಡೆದದ್ನೆಲ್ಲ ಹೇಳ್ತಾಳೆ. ಆದರೆ ಹಿಮಾ ಕೂಡ ಯೌವನದಿಂದ ಆಗ್ತೀನಿ ಅಂತ, ನಿನಗೆ ಈ ದೇಹ ಹೇಗೆ ಬಂದಿದೆ ಅಂತ ಕೇಳ್ತಾಳೆ. ನಾನು ನನ್ನ ಹಳೆಯ ಚರ್ಮವನ್ನು ತೆಗೆದಿದ್ದೀನಿ ಅಂತ ಡೋರಾ ಸುಮ್ಮನೆ ಹೇಳ್ತಾಳೆ. ಅದು ನಿಜ ಎಂದು ಹಿಮ ನಂಬ್ತಾಳೆ. ಹಿಮ ತನ್ನ ಶರೀರವನ್ನು ಯೌವನವಾಗಿ ಬದಲಾವಣೆ ಮಾಡಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ಐರನ್ ಸ್ಮಿತ್ ಎನ್ನುವ ಒಬ್ಬ ವ್ಯಕ್ತಿನ ಭೇಟಿಯಾಗಿ ತನ್ನ ಹತ್ತಿರ ಇರುವ ನೆಕ್ಲೆಸ್ ಡ್ರೆಸ್ನ ಕೊಟ್ಟು ತನ್ನ ದೇಹ ಯೌವನವಾಗಿ ಬದಲಾವಣೆ ಮಾಡು ಅಂತ ಹೇಳ್ತಾಳೆ. ಆ ಐರನ್ ಸ್ಮಿತ್ ಅವಳಿಗಿಂತ ಕಡಿಮೆ ಬುದ್ಧಿ ಇರುವವನು. ಅವನು ಹಿಮಾನ ಕಾಡಿನ ಒಳಗಡೆ ಕರೆದುಕೊಂಡು ಹೋಗಿ ಅವಳ ಚರ್ಮವನ್ನು ತೆಗೆದು ಬಿಡ್ತಾನೆ. ಈ ಸೀನ್ ನೋಡುವುದಕ್ಕೆ ತುಂಬ ದಾರುಣವಾಗಿ ಭಯಂಕರವಾಗಿಯೇ ಇರುತ್ತೆ. ಹಿಮ ದೇಹವೆಲ್ಲ ರಕ್ತದ ಮುದ್ದೆಯಾಗಿರುತ್ತೆ. ಆ ರಕ್ತದಿಂದನೇ ಬೀದಿಗಳಲ್ಲಿ ನಡೆದುಕೊಂಡು ಹೋಗ್ತಾಳೆ. ಇನ್ನು ಸ್ವಲ್ಪ ಸಮಯದಲ್ಲಿ ಅವಳು ಸತ್ತು ಹೋಗ್ತಾಳೆಂದು ನಮಗೆ ಅರ್ಥವಾಗುತ್ತೆ. ಇನ್ನೊಂದು ಕಡೆ ಡೋರಾ ಮ್ಯಾಜಿಕ್ ಹೆಚ್ಚು ಸಮಯ ಇರುವುದಿಲ್ಲ. ತನ್ನ ದೇಹ ಮತ್ತೆ ಓಲ್ಡ್ ಲೇಡಿ ಥರ ಬದಲಾವಣೆ ಆಗಲು ಸ್ಟಾರ್ಟ್ ಆಗುತ್ತೆ. ಆ ಥರ ತನ್ನ ದೇಹ ಬದಲಾವಣೆ ಆಗುವ ಮುಂಚಿತವಾಗಿ ರಾಜನ ಹತ್ತಿರದಿಂದ ಓಡಿ ಹೋಗ್ತಾಳೆ. ತಾನು ತಿರುಗಿ ಮನೆಗೆ ಬರ್ತಾಳೆ. ಆವಾಗ ಸಂಪೂರ್ಣವಾಗಿ ಮತ್ತೆ ಮುದುಕಿ ಥರ ಬದಲಾವಣೆ ಆಗಿಬಿಡ್ತಾಳೆ. ಈ ಥರ ಸೆಕೆಂಡ್ ಸ್ಟೋರಿ ಸ್ಯಾಡ್ ಎಂಡಿಂಗ್ ಆಗಿ ಉಳಿದು ಬಿಡುತ್ತೆ. ಸ್ಟೋರಿ ನಂಬರ್ 3, ಇದು ಕೂಡ ಇನ್ನೊಂದು ರಾಜ್ಯಕ್ಕೆ ಸಂಬಂಧಪಟ್ಟ ಸ್ಟೋರಿ. ಈ ರಾಜನ ಹೆಂಡತಿ ಜಾಸ್ತಿ ಕಾಲದ ಹಿಂದೆ, ಅಂದರೆ ಸುಮಾರು ಕಾಲದ ಹಿಂದೆಯೇ ಸತ್ತು ಹೋಗಿರ್ತಾಳೆ. ಈ ರಾಜನಿಗೆ ವಯಲೆಟ್ ಎನ್ನುವ ಸುಂದರವಾದ ಮಗಳು ಇರ್ತಾಳೆ. ಈ ರಾಜನಿಗೆ ತನ್ನ ಮಗಳಿನ ಮೇಲೆ ಅಷ್ಟು ಇಷ್ಟ ಇರುವುದಿಲ್ಲ. ಒಂದು ದಿನ ತನ್ನ ಮಗಳು ಮ್ಯೂಸಿಕ್ನ ಪ್ಲೇ ಮಾಡುತ್ತಿರುವಾಗ ರಾಜ ತನ್ನ ಕೈಯಲ್ಲಿ ಒಂದು ಮಿಸ್ಟೀರಿಯಸ್ ನೋಣನ್ನು ಗಮನಿಸ್ತಾನೆ. ಅದು ತನ್ನ ರಕ್ತವನ್ನು ಕುಡಿಯುತ್ತೆ. ಆ ಥರ ಕುಡಿಯುವುದರಿಂದ ರಾಜ ಅದನ್ನು ನೋಡಿ ಇಂಪ್ರೆಸ್ ಆಗ್ತಾನೆ. ಸೊ ಅದನ್ನು ಬಂಧಿಸಿ ಒಂದು ಗಾಜಿನ ಪೆಟ್ಟಿಗೆಯಲ್ಲಿ ಇಡ್ತಾನೆ. ಪ್ರತಿದಿನ ತನ್ನ ರಕ್ತವನ್ನು ಕುಡಿಯುವ ಥರ ನೋಡ್ತಾನೆ. ಅದು ದಿನಗಳು ಕಳೆಯುತ್ತಾ ಆ ನೊಣ ಕೂಡ ದೊಡ್ಡದಾಗಿ ಬಿಡುತ್ತೆ. ಇನ್ನೊಂದು ಕಡೆ ಯೌವನ ವಯಸ್ಸಿನಲ್ಲಿರುವ ವಯಲೆಟ್ ಸುಂದರವಾದ ಯುವರಾಜನನ್ನು ನೋಡಿ ಮದುವೆ ಮಾಡಿಕೊಳ್ಳಬೇಕೆಂದು ಕನಸು ಕಾಣ್ತಾ ಇರ್ತಾಳೆ. ಆದರೆ ರಾಜ ವಯಲೆಟ್ ಮದುವೆ ಬಗ್ಗೆ ಅಷ್ಟೊಂದು ತಲೆ ಕೆಡಿಸಿಕೊಳ್ಳುವುದಿಲ್ಲ. ದೊಡ್ಡದಾಗುತ್ತಿರುವ ಮಿಸ್ಟರಿಯಸ್ ನೊಣನ ನೋಡಿ ತುಂಬ ಸಂತೋಷವಾಗಿರ್ತಾನೆ. ಒಂದು ದಿನ ಆ ಮಿಸ್ಟರಿಯಸ್ ನೊಣ ಅನಾರೋಗ್ಯಕ್ಕೆ ಗುರಿಯಾಗುತ್ತೆ. ರಾಜ ಡಾಕ್ಟರ್ಸ್ನ ಕರೆದುಕೊಂಡು ಬರ್ತಾನೆ. ಅವರು ಹೇಳ್ತಾರೆ ಅದು ಸತ್ತು ಹೋಗಿದೆ ಅಂತ. ರಾಜ ಆ ನೊಣದ ಚರ್ಮವನ್ನು ಹೊರಗಡೆ ತೆಗಿತಾನೆ. ತನ್ನ ಮಗಳಿನ ಹತ್ತಿರಕ್ಕೆ ಹೋಗಿ ನಿನಗೆ ಗಂಡನನ್ನು ಹುಡುಕುವ ಸಮಯ ಬಂದಿದೆ ಅಂತ ಹೇಳಿ ಇದಕ್ಕೋಸ್ಕರ ನಾನು ಒಂದು ಕಾಂಪಿಟೇಷನ್ನ ನಡೆಸ್ತಾ ಇದ್ದೀನಿ ಅಂತ ತನ್ನ ಮಗಳ ಜೊತೆ ಹೇಳ್ತಾನೆ. ಆದ್ದರಿಂದ ಮಗಳು ತುಂಬ ಸಂತೋಷವಾಗ್ತಾಳೆ. ಆದರೆ ಆ ಕಾಂಪಿಟೇಷನಲ್ಲಿ ಯಾರು ವಿನ್ ಆಗ್ತಾರೋ ಅವರೇ ನಿನ್ನ ಗಂಡ ಅಂತ ಹೇಳಿರೋದ್ರಿಂದ ಸ್ವಲ್ಪ ಫೀಲ್ ಆಗ್ತಾಳೆ.
ಕಾಂಪಿಟೇಷನ್ ನಡೀತಾ ಇದೆ ಅಂತ ರಾಜ್ಯವೆಲ್ಲ ಗೊತ್ತಾಗಿಬಿಡುತ್ತೆ. ನಂತರ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಮದುವೆ ಆಗಬೇಕಾಗಿರುವ ಯುವಕರು ಆ ಕಾಂಪಿಟೇಷನ್ನಲ್ಲಿ ಭಾಗವಹಿಸ್ತಾರೆ. ರಾಜ ಆ ಮಿಸ್ಟರಿಯಸ್ ನೊಣದ ಚರ್ಮವನ್ನು ಎಲ್ಲರ ಮುಂದೆ ಇಡ್ತಾನೆ. ಅಲ್ಲಿರುವ ಚರ್ಮ ಯಾವ ಜೀವಿದು ಅಂತ ಹೇಳಿರುವವರು ಕಾಂಪಿಟೇಷನ್ನಲ್ಲಿ ಗೆಲ್ತಾರೆ. ಬಹಳ ಜನರು ಪ್ರಯತ್ನ ಪಡ್ತಾರೆ, ಆದರೆ ಎಲ್ಲರೂ ಸರಿಯಾದ ಸಮಾಧಾನದ ಉತ್ತರವನ್ನು ನೀಡುವುದಿಲ್ಲ. ಯಾಕಂದರೆ ಒಂದು ನೊಣ ಅಷ್ಟು ದೊಡ್ಡ ಚರ್ಮ ಹೊಂದಿರುತ್ತೆಂದು ಯಾರೂ ಕೂಡ ಊಹಿಸಲು ಸಾಧ್ಯ ಆಗೋದಿಲ್ಲ ಅಂತ ರಾಜ ತುಂಬ ಹ್ಯಾಪಿಯಾಗಿರ್ತಾನೆ. ಅವನನ್ನು ನೋಡಿದರೆ ಯಾರಾದರೂ ಸರಿ ಭಯ ಪಡಲೇಬೇಕು. ಅವನ ಆಕಾರವನ್ನು ನೋಡಿ ತನ್ನನ್ನು ತಡೆಯುತ್ತಾರೆ. ಆದರೆ ರಾಜ ಈ ಕಾಂಪಿಟೇಷನ್ನಲ್ಲಿ ಯಾರಾದರೂ ಸಹ ಹರರೇ ಅಂತ ಅನುಮತಿಯನ್ನು ನೀಡ್ತಾನೆ. ಇವಾಗ ಬಂದಿರುವವನು ಕಾಡಿನಲ್ಲಿ ಪ್ರಾಣಿಗಳನ್ನು ಬೇಟೆಯಾಡುತ್ತಾ ವಾಸ್ತ ಮಾಡ್ತಾ ಇರ್ತಾನೆ. ತಾನು ಪ್ರತಿಯೊಂದು ಜೀವಿಯಿಂದ ಬರುವ ಸ್ಮೆಲ್ನ ಗ್ರಹಿಕೆ ಮಾಡ್ತಾನೆ. ಸೊ ಆ ಜೀವಿ ಯಾವುದು ಅಂತ ತಾನು ಹೇಳಿಬಿಡ್ತಾನೆ. ಆದ್ದರಿಂದ ಆ ರಾಜ ತನ್ನ ಮಗಳು ಇಬ್ಬರು ಆಶ್ಚರ್ಯಕ್ಕೆ ಒಳಗಾಗ್ತಾರೆ. ವಯಲೆಟ್ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಪ್ಯಾಲೆಸ್ ಮೇಲಕ್ಕೆ ಹೋಗ್ತಾಳೆ. ರಾಜ ಅಲ್ಲಿಗೆ ಹೋಗಿ ತಾನು ಕೊಟ್ಟಿರುವ ಮಾತನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದಿಲ್ಲ, ಇದನ್ನು ನೀನು ಖಂಡಿತ ಒಪ್ಪಲೇಬೇಕು ಅಂತ ಹೇಳ್ತಾನೆ. ನೀನು ನಿಜವಾಗಲೂ ನನ್ನ ತಂದೆಯೇನಾ? ನೀನು ನಿನ್ನ ಮಗಳನ್ನು ಒಬ್ಬ ಭಯಾನಕ ವ್ಯಕ್ತಿಗೆ ಕೊಟ್ಟು ಹೇಗೆ ಮದುವೆ ಮಾಡ್ತೀಯ? ನಾನು ಈ ರಾಜ್ಯಕ್ಕೆ ರಾಣಿ ಅಂತ ಅಳ್ತಾಳೆ. ಆದರೆ ಆ ರಾಜ ಆ ಭಯಾನಕ ವ್ಯಕ್ತಿಗೆ ಕೊಡ್ತಾನೆ. ಆ ಭಯಾನಕ ವ್ಯಕ್ತಿ ವಯಲೆಟ್ ಬಹಳ ದೂರ ನಡೆದುಕೊಂಡು ಕರ್ಕೊಂಡು ಹೋಗಿ ಶಿಖರಗಳು ಇರುವ ಒಂದು ಗುಹೆಯಲ್ಲಿ ಕರೆದುಕೊಂಡು ಹೋಗ್ತಾನೆ. ವಯಲೆಟ್ ಅನೇಕ ದಿನಗಳು ಅಳ್ತಾ ನೋವು ಪಟ್ಟು ತಾನು ಹೂವೆ ಮಾಡಲಾರದಂತಹ ಜೀವನವನ್ನು ಕಳೀತಾ ಇರ್ತಾಳೆ. ಒಂದು ದಿನ ಭಯಾನಕ ವ್ಯಕ್ತಿ ಭೇಟಿಯಾಗಲು ಹೊರಗಡೆ ಹೋದಾಗ ಸಮೀಪದಲ್ಲಿರುವ ಒಂದು ಶಿಖರದ ಮೇಲೆ ಇನ್ನೊಬ್ಬ ಮಹಿಳೆಯನ್ನು ನೋಡ್ತಾಳೆ. ನನ್ನನ್ನು ಒಬ್ಬ ರಾಕ್ಷಸನಿಗೆ ಕೊಟ್ಟು ಮದುವೆ ಮಾಡಿದ್ದಾಳೆಂದು ಅಲ್ಲಿಂದ ನನ್ನನ್ನು ಕಾಪಾಡಿ ಅಂತ ಬೇಡಿಕೊಳ್ತಾಳೆ. ಆದರೆ ಇವರಿಬ್ಬರ ನಡುವೆ ಒಂದು ದೊಡ್ಡ ಜಲಪಾತ ಇರುವುದರಿಂದ ಆ ಮಹಿಳೆ ನನಗೆ ಇಬ್ಬರು ಗಂಡು ಮಕ್ಕಳು ಇದ್ದಾರೆ, ಅವರನ್ನು ಕರೆದುಕೊಂಡು ಬರ್ತೀನಿ, ಅವರು ನಿನ್ನನ್ನು ಕಾಪಾಡ್ತಾರೆ ಅಂತ ಹೇಳಿ ಅಲ್ಲಿಂದ ಹೋಗಿಬಿಡ್ತಾಳೆ. ತಕ್ಷಣವೇ ಅವರು ಮಕ್ಕಳು ಬಂದು ಅಗ್ಗದ ಸಹಾಯದಿಂದ ಆ ಹುಡುಗಿನ ಕಾಪಾಡ್ತಾರೆ. ಆದರೆ ಇಷ್ಟರೊಳಗೆ ಅದನ್ನು ಗಮನಿಸಿರುವ ಆ ಭಯಾನಕ ವ್ಯಕ್ತಿ ಅವರ ಹಿಂದೆ ಬೀಳ್ತಾನೆ. ಆ ಭಯಾನಕ ವ್ಯಕ್ತಿ ಹಗ್ಗವನ್ನು ಹಿಡಿದುಕೊಂಡು ಬರ್ತಾ ಇರುವಾಗ ಆ ಹಗ್ಗವನ್ನು ಕಟ್ ಮಾಡಿ ಅಲ್ಲಿಂದ ಓಡಿ ಹೋಗಿಬಿಡ್ತಾರೆ. ಆದರೆ ಅವನು ಮಾರ್ಗ ಮಧ್ಯದಲ್ಲಿ ಮತ್ತೆ ಅವರ ಮೇಲೆ ದಾಳಿ ಮಾಡಿ ಎಲ್ಲರನ್ನು ಸಾಯಿಸಿಬಿಡ್ತಾನೆ. ಎಲ್ಲರೂ ಸತ್ತು ಹೋದ ನಂತರ ತಾನು ವಯಲೆಟ್ನ ಕೋಪದಿಂದ ನೋಡ್ತಾನೆ. ಸ್ವಲ್ಪ ಸಮಯದ ನಂತರ ವಯಲೆಟ್ ತನ್ನನ್ನು ಹಗ್ ಮಾಡಿಕೊಳ್ಳುವುದರಿಂದ ಆ ಭಯಾನಕ ವ್ಯಕ್ತಿಯ ಕೋಪ ಕಡಿಮೆ ಆಗಿಬಿಡುತ್ತೆ. ತಾನು ನಂತರ ವಯಲೆಟ್ನ ತನ್ನ ಭುಜದ ಮೇಲೆ ಕೂಡಿಸಿಕೊಳ್ಳುವಾಗ ವಯಲೆಟ್ ಬುದ್ಧಿವಂತಿಕೆಯಿಂದ ಅವಳ ಹತ್ತಿರ ಇರುವ ಚಾಕುನ ತೆಗೆದುಕೊಂಡು ಆ ಭಯಾನಕ ವ್ಯಕ್ತಿಯ ಕುತ್ತಿಗೆನ ಕಟ್ ಮಾಡಿಬಿಡ್ತಾಳೆ. ಆದ್ದರಿಂದ ಅವನು ಅಲ್ಲೇ ಸತ್ತು ಹೋಗಿಬಿಡ್ತಾನೆ. ಆ ಭಯಾನಕ ವ್ಯಕ್ತಿಯ ತಲೆಯನ್ನು ಮಾತ್ರ ತೆಗೆದುಕೊಂಡು ವಯಲೆಟ್ ತನ್ನ ರಾಜ್ಯಕ್ಕೆ ಹೋಗ್ತಾಳೆ. ಆ ನೊಣದ ಕಾರಣದಿಂದ ತನ್ನ ತಂದೆ ಅನಾರೋಗ್ಯದಿಂದ ಇರ್ತಾರೆ. ವಯಲೆಟ್ ದೇಹವೆಲ್ಲ ರಕ್ತದಿಂದ ಇರುತ್ತೆ. ತಾನು ತೆಗೆದುಕೊಂಡಿರುವ ನಿರ್ಣಯದ ಬಗ್ಗೆ ರಾಜ ತಿಳಿದುಕೊಂಡು ರಾಜ ತುಂಬ ನೋವು ಪಡ್ತಾರೆ. ಅವರು ಶೀಘ್ರದಲ್ಲೇ ಸತ್ತು ಹೋಗ್ತಾ ಇದ್ದಾರೆಂದು ತನಗೆ ಗೊತ್ತು. ವಯಲೆಟ್ ಧೈರ್ಯ ಸಾಹಸಗಳನ್ನು ಮೆಚ್ಚಿಕೊಂಡಿರುವ ತನ್ನ ತಂದೆ ತನ್ನನ್ನು ಆ ರಾಜ್ಯಕ್ಕೆ ರಾಣಿ ಮಾಡ್ತಾರೆ. ಸೊ ಈ ಥರ ಮೂರು ಅದ್ಭುತವಾದ ಕಥೆಗಳಿಂದ ಮೂವಿ ಎಂಡ್ ಆಗುತ್ತೆ. ಸೊ ಇದು ಸ್ನೇಹಿತರೆ ಟೇಲ್ಸ್ ಆಫ್ ದ ಟೇಲ್ಸ್ ಮೂವಿ. ಈ ಮೂವಿನ ನೀವು ಕೂಡ ತಪ್ಪದೇ ವೀಕ್ಷಣೆ ಮಾಡಿ. ಖಂಡಿತ ಮಸ್ತ್ ಮೂವಿ ಮಗ ಅಂತ ಅಂತೀರಾ. ಈ ಮೂವಿ ಎಲ್ಲಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ಈಗಲೇ ನಮ್ಮ ಮಸ್ತ್ ಮೂವಿ ಮಗ ಟೆಲಿಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ. ಈಗಲೇ ಜಾಯ್ನ್ ಆಗಿ ನಾವು ಮಾಡುವ ಈ ಮೂವಿ ಲಿಂಕ್ಸ್ ಅಲ್ಲಿನ ಟೆಲಿಗ್ರಾಮ್ನಲ್ಲಿ ಕೊಡಲಾಗುತ್ತೆ. ತಪ್ಪದೇ ವೀಕ್ಷಣೆ ಮಾಡಿ. ಧನ್ಯವಾದಗಳು. ಸ್ನೇಹಿತರೆ, ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ. ಇನ್ನು ಇಂತಹ ಹಾಲಿವುಡ್ ಮೂವಿಗಳ ಎಕ್ಸ್ಪ್ಲನೇಷನ್ ಕನ್ನಡದಲ್ಲಿ ಮಾಡಿ ಎನ್ನುವರು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ ಮೂಲಕ ನಮಗೆ ತಿಳಿಸಿ. ನಮ್ಮ ಈ ಹೊಸ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡುವುದರ ಮೂಲಕ ಹಾರೈಸಿ.